ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶೇಷಧರ ಭಟ್ಟವರಿದ್ದಾರೆ ಶೇಷಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಿರುವಂಥದ್ದು ಈ ಶಿಕ್ಷಣ ನೀತಿಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಅದು ಮಾತೃ ಭಾಷೆಯ ಮಾಧ್ಯಮಕ್ಕೆ ಒತ್ತು ನೀಡಿದೆ ಅನ್ನುವಂಥದ್ದು ಮತ್ತೆ ಹಲವಾರು ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳ ಸ್ಕಿಲ್ಗೆ ಕೌಶಲ್ಯಕ್ಕೆ ಅವಕಾಶ ನೀಡುವ ರೀತಿಯಲ್ಲಿ ಉತ್ತೇಜನ ಕೊಡುವ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ನಿಮ್ಮ ವಿಶ್ಲೇಷಣೆ ಒಂದು ಈ ಹೊಸ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಟೂ ತೌಸಂಡ್ ಟ್ವೆಂಟಿ ಏನಿದೆ ಇದು ಒಂದು ಪತ್ರಿಕೆ ಪ್ರಕಾರ ಪ್ರಜಾವಾಣಿಯ ಪ್ರಕಾರ ಶಿಕ್ಷಣದ ಸ್ವ ಸ್ವರೂಪ ಬದಲಿಸುವ ನೀತಿ ಅಂತ ಹೇಳಿ ನೋಡೋಣ ಯಾವ ರೀತಿ ಸ್ವರೂಪ ಬದಲಿಸುತ್ತೆ ಅಂತ ಸೊ ಇಂಗ್ಲೀಷ್ ಪತ್ರಿಕೆ ಒಂದರ ಪ್ರಕಾರ ನೋ ರಿಜಿಟ್ ಡಿಮಾರ್ಕೇಶನ್ ಆಫ್ ಸ್ಟ್ರೀಮ್ಸ್ ಫೋರ್ ಇಯರ್ ಬ್ಯಾಚಲರ್ಸ್ ಪ್ರೋಗ್ರಾಮ್ ಪ್ರಿಫರ್ಡ್ ಆಪ್ಷನ್ ಲೆಸ್ ಸ್ಟ್ರೆಸ್ ಆನ್ ಬೋರ್ಡ್ಸ್ ಕಾಮನ್ ಕಾಲೇಜ್ ಎಂಟ್ರೆನ್ಸಸ್ ಇನ್ ಸ್ವೀಪಿಂಗ್ ಎಜುಕೇಶ್ನಲ್ ರಿಫಾರ್ಮ್ಸ್ ಅಂತ ಶೈಕ್ಷಣಿಕದಲ್ಲಿ ಕೆಲವೊಂದು ಸುಧಾರಣೆ ಮಾಡುವುದಕ್ಕೆ ಹೊರಟಿದೆ ಸರ್ಕಾರ ಅದರಲ್ಲಿ ಸ್ವಾಗತಾರ್ಹವಾದ ಒಂದು ಅಂಶದಿಂದ ನಾವು ಪ್ರಾರಂಭ ಮಾಡ್ಬೋದು ನಮ್ಮ ಡಿಸ್ಕಷನ್ ಅನ್ಸುತ್ತೆ ಅದು ಮಾತೃಭಾಷೆಯಲ್ಲಿ ಶಿಕ್ಷಣ ಏನಿದೆ ಅದಕ್ಕೆ ಆದ್ಯತೆ ನೀಡಬೇಕು ಅಂತ ಹೇಳಿದೆ ಅದು ಕಡ್ಡಾಯ ಅಂತ ಅದರಲ್ಲಿ ಮಾಡಿಲ್ಲ ಸೊ ಅದು ಎಂಟನೆಯ ತರಗತಿಯವರೆಗೆ ಮಾತೃಭಾಷೆ ಇದು ಭಾಳ ಮಹತ್ವದ್ದು ಅಂತ ಅನಿಸತ್ತೆ ನನಗೆ ಸೊ ಇದಾಗಬೇಕಾಗಿತ್ತು ಸೊ ಇದರ ಜೊತೆಗೆ ಇದು ಒಂದು ರೀತಿಯಲ್ಲಿ ಆಂಗ್ಲೀಷ್ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಏನು ನಾಯಿ ಕೊಡೆಯಂತೆ ಬೆಳೆದಿವಿಯಲ್ಲ ಅದಕ್ಕೆ ನಿಯಂತ್ರಣ ಆಗುತ್ತೆ ಅನ್ನೋದು ಒಂದು ಅದಕ್ಕಿಂತ ಎಲ್ಲ ಶಿಕ್ಷಣ ತಜ್ಞರು ಹೇಳುವ ಹಾಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ನಡೀಬೇಕು ಅನ್ನೋದು ಅದು ಐದನೇ ತರಗತಿಯವರೆಗೆ ಅಂತ ಹೇಳುತ್ತೆ ಎಂಟರವರೆಗೆ ನಡೀಬೋದು ಅಂತ ಇಸ್ ವಾಟ್ ಈ ಹೊಸ ಶಿಕ್ಷಣ ಅದನ್ನು ನಾವೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು ಇದು ಮಹತ್ವದ್ದು ಅದರ ಜೊತೆಗೆ ಇದು ನೂರಾರು ಪುಟಗಳ ಈ ಶಿಕ್ಷಣ ನೀತಿ ಏನಿದೆ ಇದರಲ್ಲಿ ಇರುವ ಅಂಶಗಳಲ್ಲಿ ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆಗೆ ಇದು ಏನು ಮಾಡುತ್ತೆ ಅನ್ನೋದು ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಅಂಶಗಳಿವೆ ಅದರಲ್ಲಿ ಇಲ್ಲ ಅಂತೇನಲ್ಲ ಅದು ಬೋಧನೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತಾ ಅನ್ನೋದು ಒಂದು ಅಥವಾ ನೀವು ಸ್ಟ್ರಕ್ಚರಲ್ ಚೇಂಜಸ್ ಅಂತ ನೀವು ಏನಂತೀವಿ ಈ ಸ್ಟ್ರಕ್ಚರಲ್ ಚೇಂಜಸ್ ಆಲ್ ಗುಣಮಟ್ಟವನ್ನು ಎಷ್ಟರ ಮಟ್ಟಿಗೆ ಬದಲಾಯಿಸಿದೆ ಇವರು ಬದ ಫಾರ್ ಎಕ್ಸಾಂಪಲ್ಲು ಈಗ ನಿಮಗೆ ಕಡ್ಡಾಯವಾಗಿ ನಿಮಗೇನು ಶಿಕ್ಷಣ ಕೊಡಬೇಕು ಅನ್ನೋದು ನೀವು ಹದಿನೆಂಟು ವರ್ಷದ್ದು ಇತ್ತು ಹದಿನೆಂಟಕ್ಕೆ ವಿಸ್ತರಿಸಿದ್ದು ಇದು ಸ್ಟ್ರಕ್ಚರಲ್ ಚೇಂಜ್ ಅಷ್ಟೇ ಎರಡು ವರ್ಷ ಅದರಿಂದ ಮೇಕೆ ಅದರ ಜೊತೆಗೆ ನೀವೇನು ಪಿ ಯು ಸಿ ಅನ್ನುವುದನ್ನು ಮರ್ಜ್ ಮಾಡಿ ಈಗ ಸ್ಟ್ರಕ್ಚರಲ್ ಚೇಂಜಸ್ಸೇ ನನಗೆ ಹೆಚ್ಚಾಗಿ ಕಾಣ್ತಾ ಇದೆ ಆದರೆ ಕೆಲವು ನಾವು ಸ್ವಾಗತಿಸಬಹುದಾದ ಕೆಲವು ಅಂಶಗಳು ಇವೆ ಅಂತ ಅಂದ್ಕೊಡಿ ಗೌಡ್ರೆ ಇಲ್ಲಿ ಮತ್ತೊಂದು ಅಂಶ ಏನಂದ್ರೆ ನೀತಿ ಸರ್ಕಾರಿ ಶಾಲೆಗಳಿಗೂ ಮತ್ತು ಖಾಸಗಿ ಶಾಲೆಗಳಿಗೂ ಒಂದೇ ರೀತಿಯ ನೀತಿ ಅಂತ ಒಂದು ಅಲ್ಲಿ ಅಂಶ ಇದೆ ಅದು ಏನು ಅಂತ ಸ್ಪಷ್ಟವಾಗಲಿಲ್ಲ ಒಂದು ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅಪ್ರತ್ಯಕ್ಷವಾಗಿ ಪ್ರೋತ್ಸಾಹ ನೀಡುವ ಒಂದು ಅಂಶಗಳು ಕಾಣ್ತವೆ ನಮಗೆ ಅಲ್ವಾ ಈಗಲೂ ಕೂಡ ನೀವು ಖಾಸಗಿಯಲ್ಲಿ ಅನುದಾನಿತ ಸ್ಕೂಲ್ಗಳಿವೆ ಅನುದಾನ ಇಲ್ಲದಿವೆ ಅಲ್ವಾ ನೀವು ಇದು ಎಸ್ಪೆಷಲಿ ಪ್ರಾಥಮಿಕ ಹಂತ ಮತ್ತು ನೀವು ಪಿ ಯು ಸಿ ವರೆಗೆ ಸಂಬಂಧಪಟ್ಟಿದ್ದೇವೆ ಡಿಗ್ರಿ ವರೆಗೆ ಸೊ ಇದರ ಅಂಶಗಳಿಗೆ ಏನೇನು ಹೇಳ್ತವೆ ಅನ್ನೋದನ್ನು ನಾವು ಒಂದು ನಿಮಿಷ ನೋಡ್ಬಿಡ್ಬೋದು ಅಂತ ಅನಿಸುತ್ತೆ ಶಾಲಾ ಶಿಕ್ಷಣಕ್ಕೆ ನಾಲ್ಕು ಹಂತಗಳನ್ನು ಮಾಡಲಾಗಿದೆ ನೂತನ ಶಿಕ್ಷಣ ನೀತಿಯು ಶಾಲಾ ಶಿಕ್ಷಣ ಹಂತಗಳಲ್ಲಿ ಹಲವು ಬದಲಾವಣೆಗಳನ್ನು ತಂದಿದೆ ಜೂನಿಯರ್ ಕಾಲೇಜು ಪದವಿಪೂರ್ವ ಶಿಕ್ಷಣ ಎಂಬ ಹಂತವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಜೂನಿಯರ್ ಕಾಲೇಜು ಅಂತ ಏನು ಪಿ ಯು ಸಿ ಇದೆ ಆ ಹಂತವನ್ನು ತೆಗೆದುಹಾಕಲಾಗಿದೆ ಇದರ ಬದಲಿಗೆ ಶಾಲಾ ಶಿಕ್ಷಣವನ್ನೇ ನಾಲ್ಕು ಹಂತಗಳಾಗಿ ವಿಂಗಡಿಸಲಾಗಿದೆ ಈ ಪ್ರಕಾರ ಪದವಿ ಪೂರ್ವ ಶಿಕ್ಷಣ ನಾಲ್ಕು ಹಂತದ ಶಾಲಾ ಶಿಕ್ಷಣವಾದ ಭಾಗ ಆಗಲಿದೆ ಅಂತ ಪ್ರೌಢ ಶಿಕ್ಷಣ ಹಂತ ಏನಿದೆ ಅದು ನಾಲ್ಕು ವರ್ಷದ ಅವಧಿ ಪ್ರೌಢಶಿಕ್ಷಣದ ಹಂತ ಇರುತ್ತೆ ಹದಿನಾಲ್ಕಿನಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಅನ್ವಯ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ಶಿಕ್ಷಣ ಅನ್ನೋದು ಒಂದು ಇನ್ನು ಪ್ರೌಢ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಿಕ ಹಂತದ ಸ್ವರೂಪದ ಶಿಕ್ಷಣವೇ ಈ ಹಂತದಲ್ಲೂ ಇರಲಿದೆ ಆದರೆ ಕಲಿಕೆಯ ವಿಸ್ತಾರ ಹೆಚ್ಚಲಿದೆ ಈ ಹಂತದ ನಾಲ್ಕು ವರ್ಷಗಳನ್ನು ಎಂಟು ಸೆಮಿಸ್ಟರ್ಗಳಾಗಿ ವಿಂಗಡಿಸಲಾಗುತ್ತದೆ ಸೆಮಿಸ್ಟರ್ ಶಿಕ್ಷಣದಲ್ಲಿ ಪ್ರತಿ ವಿದ್ಯಾರ್ಥಿಯು ತನ್ನ ಆಯ್ಕೆಯ ಐದು ಆರು ವಿಷಯಗಳಲ್ಲಿ ಕಲಿಕೆ ಮುಂದುವರಿಸಬಹುದು ಕೆಲವು ಸಾಮಾನ್ಯ ಮತ್ತು ಕಡ್ಡಾಯ ವಿಷಯಗಳಿರ್ತವೆ ಇದು ಒಂದು ರೀತಿಯಲ್ಲಿ ಅಮೇರಿಕಾದ ಶಿಕ್ಷಣ ಮಾದರಿಯನ್ನು ನಾವು ಅನುಸರಿಸ್ತಾ ಇದ್ದಂಗೆ ಕಾಣುತ್ತೆ ಸೊ ಟ್ರಂಪ್ ಬಂದು ಹೋದರು ನಮಗೆ ಟ್ರಂಪ್ ಒಂದು ರೀತಿ ಮಾದರಿ ಅಮೇರಿಕ ಮಾದರಿ ಆದಾಗ ಕಾಣ್ತಾ ಇದೆ ಇದರಲ್ಲಿ ಆತ್ಮನಿರ್ಭರತೆ ಏನಕ್ಕೆ ಕಾಣ್ತಾ ಇಲ್ಲ ಈ ಶಿಕ್ಷಣ ಪ ನೀತಿಯಲ್ಲಿ ಸೊ ಒಂದು ಈ ಕಂಟಿನ್ಯೂಟಿಗೆ ಸಂಬಂಧಪಟ್ಟಾಗ ಅವ್ರಿಗೊಂದು ಕ್ರೆಡಿಟ್ ಮಾರ್ಕ್ಗಳನ್ನು ಕೊಡೋ ಒಂದು ಪದ್ಧತಿ ಜಾರಿಗೆ ಬರುತ್ತೆ ಅಂತ ಅಂದರೆ ನೀವು ಯಾವುದೋ ಇಂಜಿನಿಯರಿಂಗ್ ಕೋರ್ಸಿಗೆ ಸೇರಿಸ್ಕೊತೀರಿ ಅಥವಾ ಯಾವುದೊಂದು ಕೋರ್ಸಿಗೆ ಸೇರ್ಕೋತೀರಿ ಅಂತ್ಕೊಳ್ಳಿ ನಿಮಗೆ ಮೊದಲ ವರ್ಷ ಅಥವಾ ಎರಡು ವರ್ಷಕ್ಕೆ ನಿಲ್ಲಿಸದೆ ನಿಮ್ಗೊಂದು ಸರ್ಟಿಫಿಕೇಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ ಮೂರು ವರ್ಷಕ್ಕೆ ಇನ್ನೊಂದು ಸಿಗುತ್ತೆ ನಾಲ್ಕು ವರ್ಷಕ್ಕೆ ಡಿಗ್ರಿ ಸಿಗುತ್ತೆ ಹೀಗೆ ಅದರ ಜೊತೆಗೆ ಇಫ್ ಯು ವಾಂಟ್ ಟು ಕಂಟಿನ್ಯೂ ಮತ್ತು ನೀವು ಆ ಕೋರ್ಸನ್ನು ಮೊದಲಿಂದ ಪ್ರಾರಂಭ ಮಾಡಬೇಕಾಗಿಲ್ಲ ಅಲ್ಲಿಂದ ಪ್ರಾ ಇದು ಇದು ಪಾಶ್ಚಿಮಾತ್ಯ ದೇಶಗಳಿಂತ ಅದು ಅಮೆರಿಕದಲ್ಲಿ ಇರೋ ಇದೆ ಸೊ ಆ ಪದ್ಧತಿಯನ್ನು ಇಲ್ಲಿ ಅಳವಡಿಸ್ತಾ ಇರಲಾಗಿದೆ ಅನ್ನೋ ಇನ್ನೊಂದು ನೋಡು ಪೂರ್ವ ಪ್ರಾಥಮಿಕ ಹಂತದ ಬಗ್ಗೆ ಒಂದು ವಿಚಾರ ಇದೆ ಇಲ್ಲಿ ಪೂರ್ವ ಪ್ರಾಥಮಿಕ ಹಂತ ಅಡಿಪಾಯದ ಹಂತದ ಕಲಿಕೆಯ ಸ್ವರೂಪ ಇಲ್ಲಿಯೂ ಮುಂದುವರಿಯಲಿದೆ ಜೊತೆಗೆ ಪಠ್ಯಪುಸ್ತಕ ಆಧಾರಿತ ಔಪಚಾರಿಕ ತರಗತಿ ಶಿಕ್ಷಣವೂ ಆರಂಭವಾಗಲಿದೆ ಎಲ್ಲ ವಿಷಯಗಳನ್ನು ಬೋಧಿಸುವ ಶಿಕ್ಷಕರು ಇರಲಿದ್ದಾರೆ ಭಾಷೆ ಮತ್ತು ಕಲಿಕೆಗೆ ಸಂಬಂಧಿಸಿದಂತೆ ಪರಿಣಿತ ಶಿಕ್ಷಕರೂ ಇರಲಿದ್ದಾರೆ ಓದು ಬರವಣಿಗೆ ಭಾಷೆ ಮಾತುಕಾರಿಕೆ ದೈಹಿಕ ಶಿಕ್ಷಣ ಕಲೆ ವಿಜ್ಞಾನ ಗಣಿತಕ್ಕೆ ಸಂಬಂಧಿಸಿದ ಮೂಲ ಕಲಿಕೆ ಈ ಹಂತದಲ್ಲಿ ಪಡೆಯಲಿ ಈ ಎಲ್ಲ ವಿಷಯಗಳಲ್ಲೂ ಹೆಚ್ಚಿನ ಕಲಿಕೆ ಮುಂದುವರಿಸಲು ಈ ಹಂತದಲ್ಲಿ ವಿದ್ಯಾರ್ಥಿಗಳನ್ನು ಸಿದ್ಧ ಮಾಡಲಾಗುತ್ತೆ ಸೊ ನೀವು ವಿಷಯ ಪರಿಣಿತರಿರ್ತಾರೆ ಅಂತ ಹೇಳ್ತೀರಿ ಪ್ರಾಥಮಿಕ ಅಂತ ನಾವು ವಿಷಯ ಪರಿಣಿತರು ಇಲ್ಲಿ ದೇಶದಲ್ಲಿ ಯಾವ ರೀತಿ ಶಿಕ್ಷಕರಿದ್ದಾರೆ ಇವತ್ತಿನ ಶಿಕ್ಷಣ ಬೋಧನೆಯ ಮಟ್ಟ ಹೇಗಿದೆ ಅಂತ ಕೋತಿದ್ದೆ ಅದರಿಂದ ಇದು ಯಾವ ರೀತಿಯ ಬದಲಾವಣೆ ತರುತ್ತೆ ಅಂತ ಹೇಳೋದು ಕಷ್ಟ ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ನಮ್ಮ ಅದಕ್ಕೆ ಕೆಲವು ಕಡೆ ಅವಕಾಶ ಕೊಡಬೇಕು ಅನ್ನೋದನ್ನು ಕೂಡ ಅಂದರೆ ಕೇವಲ ಕಲಿಕೆಗೆ ಸೀಮಿತ ಆಗಿರಬಾರ್ದು ಅನ್ನೋ ಅದು ಸ್ವಾಗತಾರ್ಹದ್ದು ಆದರೆ ಇನ್ನೂ ಡಿಟೇಲ್ಸ್ ಕೆಲವು ಇನ್ನೂ ಪೂರ್ಣ ಹೊರಗೆ ಬಂದಿಲ್ಲ ಸೊ ನೋಡಿ ಅದಕ್ಕೆ ನಾನು ಹೇಳಿದೆ ಶಿಕ್ಷಕರಿಗೆ ನಾಲ್ಕು ವರ್ಷಗಳ ಸಂಯೋಜಿತ ಪದವಿ ಕನಿಷ್ಠ ವಿದ್ಯಾರ್ಹತೆ ಆಗಲಿದೆ ಇದು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಜಾರಿಗೆ ಬರುತ್ತೆ ಅಂತ ಶಿಕ್ಷಕರು ಈ ಟೂ ತೌಸಂಡ್ ತರ್ಟೀನ್ ಜಾರಿಗೆ ಬರುತ್ತೆ ಫೋರ್ ಇಯರ್ಸ್ ಇಂದ ಸಂಯೋಜಿತ ಶಿಕ್ಷಣ ಇರಬೇಕು ಅಂತ ಆದರೂ ಕೂಡ ನಾವು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಏನು ಮಾತಾಡ್ತೀವಿ ಅಂತಹ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ ಅಂತ ಅನಿಸಲ್ಲ ನನಗೆ ಇಲ್ಲಿ ಓವರ್ ಆಲ್ ಸ್ಟ್ರಕ್ಚರಲ್ ಚೇಂಜ್ ಆದ್ದರಿಂದ ಎಡ್ಮಿನಿಸ್ಟ್ರೇಷನ್ಗೆ ಶಿಕ್ಷಣ ಇಲಾಖೆ ಎಡ್ಮಿನಿಸ್ಟ್ರೇಷನ್ಗೆ ಇದು ಅನುಕೂಲ ಆಗುತ್ತೆ ಅನ್ನೋದೇ ನನಗೆ ಅದು ಕೇವಲ ಹೆಸರು ಬದಲಾವಣೆಯಿಂದ ಏನೂ ಇದು ಕೆಲವು ಹೆಸರು ಬದಲಾವಣೆ ಕೂಡ ಮಾಡಲಾಗಿದೆ ಸೊ ನೋಡಿ ಇನ್ನು ಮುಂದೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಇಸ್ ದೌ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಹ್ಯೂಮನ್ ರಿಸೋರ್ಸಸ್ ಅದನ್ನು ಮಾನವ ಸಂಪನ್ಮೂಲ ಅಂತ ಪರಿಗಣಿಸಿ ಹೆಸರು ಇಡಲಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಮಾನವ ಸಂಪನ್ಮೂಲ ಮಾನವ ಸಂಪನ್ಮೂಲವನ್ನು ಬೆಳೆಸಬೇಕಾಗಿದೆ ಅನರ್ತನ ವ್ಯಾಪ್ತಿ ಈಗ ಎಜುಕೇಶನ್ ಅಂತ ತುಂಬಾ ಸರಳವಾಗಿ ಅದನ್ನ ಮತ್ತೆ ಬದಲಾವಣೆ ಮಾಡಲಾಗ್ತದೆ ಅದರಿಂದ ಇಂಥ ಬದಲಾವಣೆಗಳೇ ಹೆಚ್ಚು ಮಹತ್ವ ಪಡೆದಂಗೆ ನನಗೆ ಇಲ್ಲಿ ಕಾಣ್ತಾ ಇದೆ ಈ ಬರೀ ಕಾಗದದಲ್ಲಿ ಬದಲಾವಣೆ ಮಾತ್ರ ಸಾಧ್ಯ ಆಗೋದಾದ್ರೆ ಯಾಕಂದ್ರೆ ಇಲ್ಲಿ ನಮಗೆ ಬೋಧಕ ವರ್ಗದ ವಿಷಯವಾಗಿ ಹೆಚ್ಚು ಪ್ರಸ್ತಾಪ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ನೋಡಿದ್ರೆ ಅಂದ್ರೆ ಬೋಧಕರೇ ಸರಿಯಾಗಿ ಇಲ್ಲದಿದ್ದಾಗ ಬೋಧನೆಯ ಸ್ಟ್ರಕ್ಚರ್ ಚೇಂಜ್ ಆಗಿ ಏನು ಲಾಭ ನಿರೀಕ್ಷಿಸಬಹುದು ನೋ ನನ್ನ ನನಗನ್ನಿಸೋದು ದೊಡ್ಡ ಇವ್ರದ್ದು ಇವ್ರ ಉದ್ದೇಶಗಳಲ್ಲಿ ಕೆಲವು ಈಗ ಇನ್ನೊಂದು ಕಾಂಟ್ರವರ್ಸಿ ಸೃಷ್ಟಿ ಮಾಡ್ತಾರೆ ಸಂಸ್ಕೃತ ಏನಿದೆ ಸಂಸ್ಕೃತವನ್ನು ಎಂಟೆ ತರಗತಿಯೋ ಎಲ್ಲಿಯೋ ಅವರಿಗೆ ವಿಸ್ತರಿಸಲಾಗಿದೆ ಸೊ ನೀವು ಸಂಸ್ಕೃತ ಮಹಾಕಾವ್ಯಗಳಿವೆ ಅದನ್ನು ಕಲಿಸಿದರೆ ಅದು ಭಾಷೆಯಾಗಿ ಇದಿಲ್ಲ ನೀವು ಸಂಸ್ಕೃತ ಕಲಿಸುವ ನೆನಪದಲ್ಲಿ ಮನುಶಾಸ್ತ್ರವನ್ನು ಕಲಿಸೋಕೆ ಹೊರಟ್ರೆ ವೈದ್ಯಕೀಯ ಶಾಸ್ತ್ರವನ್ನು ಸಂಸ್ಕೃತ ಯಾವುದೇ ಭಾಷೆಯಾಗಿ ಇವತ್ತು ಕೂಡ ಸಂಸ್ಕೃತ ನಾಟಕಗಳ ಭಾಷಣ ನಾಟಕ ಇರ್ಬೋದು ಮೇಘದೂತಂಥ ಕೃತಿಗಳು ಸಂಸ್ಕೃತದಲ್ಲಿ ಸಾಹಿತ್ಯಕವಾಗಿ ಅದ್ಭುತವಾದ ಕೃತಿ ಆದ್ದರಿಂದ ಭಾಷೆಯಾಗಿ ಅದನ್ನು ವಿರೋಧ ಮಾಡೋದು ಒಪ್ಪಲ್ಲ ಕೆಲವರು ಅದನ್ನು ಭಾಷೆಯಾಗಿ ಕಲಿಸಲೇಬಾರದು ಅಂತ ವಿರೋಧ ಮಾಡ್ತಾರೆ ವೈಚಾರಿಕರು ಎಡಪತಿಯರು ಅದನ್ನು ನಾನು ಒಪ್ಪಲಾರೆ ಆದರೆ ಯಾವುದು ಕಲಿಸ್ಬೇಕು ಅಂತ ಅದು ಒಂದಾಗಿ ನೀವು ಇಡೀ ಸಂಸ್ಕೃತ ಸಾಹಿತ್ಯದ ಸೌಂದರ್ಯವನ್ನು ತಲುಪಿಸೋದ್ ಸಂಸ್ಕೃತ ಭಾಷೆ ಸೌಂದರ್ಯವನ್ನು ತಲುಪಿಸೋ ಅಂಥದ್ದು ಆದರೆ ಅದು ಮನುವಾದದ ಬೋಧನೆಗೆ ಕಾರಣ ಆಗ್ಬೂಡುದು ಈ ಎಚ್ಚರಿಕೆ ಇರಬೇಕು ಆದರೆ ಒಂದು ಕಾಲಘಟ್ಟದಲ್ಲಿ ಭಾರತೀಯ ಸೊಸೈಟಿಯಲ್ಲಿ ವೈದಿಕ ಧರ್ಮ ಹೇಗಿತ್ತು ಮನುಧರ್ಮ ಹೇಗಿತ್ತು ಅನ್ನೋದನ್ನು ಕಲಿಸ್ಬೋದು ಅದು ಇವತ್ತು ಪ್ರಸ್ತುತ ಅಲ್ಲ ಅನ್ನೋದನ್ನು ಹೇಳಬೇಕಾಗಿದೆ ಆ ಜವಾಬ್ದಾರಿ ಇದೆ ಅದರ ಜೊತೆಗೆ ಶಿಕ್ಷಣವನ್ನು ನೀವು ಕೇಸರೀಕರಣಗೊಳಿಸುವುದಕ್ಕೆ ಇದು ಅವಕಾಶವನ್ನು ಕಲ್ಪಿಸಕೊಡ್ದು ಹೆಚ್ಚು ವೈಜ್ಞಾನಿಕವಾದ ಮನೋದೃಷ್ಟಿಯನ್ನು ಬೆಳೆಸೋದಕ್ಕೆ ಮಕ್ಕಳಲ್ಲಿ ಧರ್ಮ ನಿರಪೇಕ್ಷವಾದವನ್ನು ಬೆಳೆಸೋದಕ್ಕೆ ಶಿಕ್ಷಣದಲ್ಲಾಗುವ ಬದಲಾವಣೆ ಭಾಳ ಮುಖ್ಯವಾದ್ದು ಆದರೆ ಅಂತಹ ಬದಲಾವಣೆಗಳನ್ನು ನಾನಿಲ್ಲಿ ಗಮನಿಸ್ತಾ ಇಲ್ಲ ಅಂದರೆ ಒಟ್ಟಾರೆಯಾಗಿ ಬೋಧನೆಯಲ್ಲಾಗಲಿ ಅಥವಾ ಶಿಕ್ಷಣವನ್ನು ಕಲಿಯುವುದಕ್ಕೆ ಹೋಗುವುದಲ್ಲಾಗಲಿ ಅದು ಯಾವ ರೀತಿಯ ಬದಲಾವಣೆ ಅಂತ ಹೇಳ್ತಾ ಇಲ್ಲ ಇವರು ಈಗ ನಮಗೆ ಅಪಾಯ ಅನ್ನಿಸುವುದು ಈಗ ಕರ್ನಾಟಕದಲ್ಲಿ ಯು ಸಿ ನೀವೀಗ ತರ್ಟಿ ಪರ್ಸೆಂಟು ಏನು ಸಿಲೆಬಸ್ ನಿಲ್ಲಿಸಬೇಕಾದ್ರೆ ತೆಗೆದಾಗ್ತದಲ್ಲ ಅಲ್ವಾ ಟಿಪ್ಪು ಬಗ್ಗೆ ತೆಗೆದಾಕ್ತೀಯ ಅದೇ ರೀತಿ ಇದು ಏನಾದರೂ ಹಿಡನ್ ಅಜೆಂಡಾ ಇದೆಯಾ ಒಳಗಡೆ ಅನ್ನುವ ಅನುಮಾನ ನನಗಿದೆ ನನಗಿದೆ ಭಯ ಇದೆ ಆ ಭಯ ಯಾಕೆಂದರೆ ಇದನ್ನು ಯಾವುದು ಹೇಳಲ್ವೋ ಅದು ಈಗ ಸಿಕ್ಕಿರುವ ಔಷಧಗಳ ಮೇಲೆ ಆ ವಿವರಗಳು ಸಿಗ್ತಾಯಿಲ್ಲ ಅಂದರೆ ನಿಮ್ಮ ಕೆಲ ಸ್ಟ್ರಕ್ಚರಲ್ಲಿ ಇದನ್ನು ಬಿಟ್ಬಿಟ್ಟು ಬೋಧನಾ ಕ್ರಮದಲ್ಲಿ ಬೋಧಿಸುವ ವಿಷಯದಲ್ಲಿ ವಿಷಯದ ಆಯ್ಕೆಯಲ್ಲಿ ನೀವು ಯಾವ ರೀತಿಯ ಮಾನದಂಡವನ್ನು ಬಳಸ್ತೀರಿ ಪಠ್ಯಪುಸ್ತಕಗಳನ್ನೆಲ್ಲ ಬದಲಾಯಿಸ್ತೀರಾ ಯಾಕಂದರೆ ಇವರು ಬದಲಾಯಿಸೋ ಕೋರ್ಡುವ ಲಕ್ಷಣಗಳು ಕಾಣ್ತಾ ಇವೆ ನೀವು ಪಠ್ಯಪುಸ್ತಕಗಳನ್ನು ಬದಲಾಯಿಸ್ತೀರಿ ಅಂದರೆ ನೀವು ಐ ಇತಿಹಾಸವನ್ನು ತಿರುಚುವ ಕೆಲಸಕ್ಕೆ ಕೈ ಹಾಕ್ತೀರಿ ಅಂತ ಇತಿಹಾಸವನ್ನು ತಿರುಚುವ ಕೆಲಸಕ್ಕೆ ಯಾವ ರೀತಿ ನೀವು ಇದು ಮಾಡ್ತೀರಿ ಇಡೀ ಒಂದು ಯುವಕರನ್ನು ಶಿಕ್ಷಣದ ಮೂಲಕ ಅವರನ್ನು ಯಾವ ರೀತಿ ನೀವು ಬೆಳೆಸ್ತಾ ಹೋಗ್ತಿರ ನಾವು ಇದುವರೆಗೆ ಮಕ್ಕಳನ್ನು ಹೆಚ್ಚು ವೈಜ್ಞಾನಿಕವಾಗಿ ಬೆಳೆಸೋದಕ್ಕೆ ವೈಜ್ಞಾನಿಕ ಮನೋದೃಷ್ಟಿಯನ್ನು ಬಳಸೋದಕ್ಕೆ ಯತ್ನ ಮಾಡ್ತೀವಿ ಅದು ಅದು ಬಿಟ್ಟುಬಿಟ್ಟು ಐದು ಸಾವಿರ ವರ್ಷಕ್ಕಿಂತ ತಗೊಳ್ಳುವ ಕೆಲಸಕ್ಕೆ ಕೈ ಹಾಕಿದರೆ ಆ ದೃಷ್ಟಿ ಬೆಳೆಸ್ತಾ ಹೋದರೆ ಮಕ್ಕಳಲ್ಲಿ ಅಥವಾ ನೀವು ಆರ್ ಎಸ್ ಎಸ್ನಲ್ಲಿ ಕಲಿಸೋ ಅಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ನಲ್ಲಿ ಕಲಿಸೋದಂಥನ್ನು ಸಿ ಇಂತಹ ಅಂಶಗಳಲ್ಲಿ ನೀವು ಮಕ್ಕಳಿಗೆ ಪಠ್ಯದಲ್ಲಿ ಸೇರಿಸಿದರೆ ಅದು ಹಿಮ್ಮುಖ ನಡಿಗೆ ಆಗುತ್ತೆ ಈ ಸರ್ಕಾರ ಹಿಮ್ಮುಖ ನಡಿಗೆಗೆ ಹೆಚ್ಚು ಆಸಕ್ತಿಯನ್ನು ಪ್ರದರ್ಶಿಸ್ತಾ ಇದೆ ಯಾಕಂದರೆ ಅವರಿಗೆ ಇತಿಹಾಸದ ಬಗ್ಗೆ ಭಾಳ ಪ್ರೀತಿ ಐದು ಸಾವಿರ ವರ್ಷದ ಇತಿಹಾಸ ಮೂರು ಸಾವಿರ ವರ್ಷದ ಹಿಂದಿದ್ವಿ ಈ ರೀತಿಯ ವಿಚಿತ್ರ ಭ್ರಮೆಯಲ್ಲಿರುವ ಸರ್ಕಾರ ಅದೇ ಅವರ ತತ್ವ ಮತ್ತು ಸಿದ್ಧಾಂತ ಇತ್ ತಿರುಚಿದ ಇತಿಹಾಸವೇ ಅವ್ರಿಗೆ ಬೇಸು ಆದ್ದರಿಂದ ಈ ಹೊಸ ಶಿಕ್ಷಣದ ಮೂಲಕ ಅದನ್ನೇನಾದರೂ ಬದಲಾವಣೆ ಮಾಡೋದಕ್ಕೆ ಹೋಗ್ತೀರಾ ಒಂದು ಎರಡೇದು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಾಗ ನನಗೆ ಹೆಚ್ಚಿನ ವಿವರಗಳು ಕಾಣ್ತಾ ಇಲ್ಲ ಇಲ್ಲಿ ಹೈಯರ್ ಎಜುಕೇಷನ್ಗೆ ಇವರು ಏನು ಮಾಡೋದಕ್ಕೆ ಹೋಗ್ತಾರೆ ಗೊತ್ತಿಲ್ಲ ನನಗೆ ಅದು ಇದರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಈಗ ಇವರಿಗೆ ಭಾಳ ಸಿಟ್ಟಿರುವಂಥ ಜೆ ಎನ್ನು ಜೆ ಎನ್ ಯು ಯೂನಿವರ್ಸಿಟಿ ಅಂತದ್ದು ಜೆ ಎನ್ ಯು ಅಂತ ಅಂಥದ್ದ ಮೇಲೆ ಏನೋ ಗದಾಪ್ರಹ ಮಾಡೋಕ್ಕೆ ಹೋಗ್ತಾರಾ ಸೊ ಅದಕ್ಕೇನಾದರೂ ಬೇರೆ ಅಂಶಗಳಿದೆಯಾ ಇದರಲ್ಲಿ ಅದು ಅದು ಗೊತ್ತಿಲ್ಲ ನನಗೆ ಸೊ ಅದಕ್ಕೂ ಅವರು ಕೈ ಹಾಕುವ ಚಾನ್ಸಸ್ಸನ್ನು ನಾವು ನಿರಾಕರಿಸೋಕ್ಕಾಗಲ್ಲ ಈಗ ನಾವು ಶಿಕ್ಷಣದ ಮಾಧ್ಯಮವನ್ನು ಐದನೇ ತರಗತಿಯವರೆಗಾದರೂ ಮಾತೃಭಾಷೆ ಅಥವಾ ರಾಜ್ಯ ಭಾಷೆ ಸ್ಥಳೀಯ ಭಾಷೆ ಅಂತ ಅವರು ಹೇಳಿದ್ದಾರೆ ಅಂದರೆ ಕರ್ನಾಟಕದ ಮಟ್ಟಿಗೆ ಈಗ ಕನ್ನಡ ಮಾಧ್ಯಮ ಭಾಷೆ ಆಗುತ್ತೆ ಆದರೆ ಮತ್ತೊಂದು ಅಂಶದಲ್ಲಿ ಕಾಣಿಸ್ತಿರೋದು ಭಾಷೆಯನ್ನ ಯಾವುದೇ ವಿದ್ಯಾರ್ಥಿಗಳ ಮೇಲೆ ಹೇರಲ್ಲ ಅವರು ಈ ಅಂಶದ ಹಿಂದಿನ ಇದೇನು ಇದು ಕನ್ನ ಏನು ಆಂಗ್ಲ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಏನಾದರೂ ಅನುಕೂಲ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಮಾತೃಭಾಷಾ ಶಿಕ್ಷಣ ಕಡ್ಡಾಯ ಅಂತ ಹೇಳಲ್ಲ ಅವರು ಇಡೀ ಈ ನೂತನ ಶಿಕ್ಷಣ ನೀತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಐದು ಅಥವಾ ಎಂಟರವರೆಗೆ ಮಾತೃಭಾಷೆಯಲ್ಲಿ ಕಳಿಸೋದು ಆದ್ಯತೆ ಆಗಬೇಕು ಅಂತ ಹೇಳ್ತಾರೆ ಆ ಮೂಲಕ ಖಾಸಗಿಯವರಿಗೆ ಅಥವಾ ಆಂಗ್ಲ ಮಾಧ್ಯಮದವರಿಗೆ ಒಂದು ಉಸಿರಾಡುವ ಜಾಗ ಅವರ ಇಂಡೈರೆಕ್ಟ್ ಸಪೋರ್ಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಹೇಳಿದ್ದು ನಾವು ಯಾವ ಭಾಷೆಯೂ ಇರೋಲ್ಲ ಐ ಆಮ್ ಟು ಡೆಮೊಕ್ರಾಟಿಕ್ ಐ ಆಮ್ ಡೆಮೊಕ್ರ್ಯಾಟ್ ಅಂತ ತೋರಿಸ್ಕೊಂಡಾಗೂ ಆಗಬೇಕು ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳು ಏನಿವೆ ಆ ಲಾಬಿಗೆ ಆ ಲಾಬಿಗೆ ಮಣದಂತೆ ಕಾಣುತ್ತೆ ಸೊ ಆದ್ದರಿಂದ ಅವರಿಗಿರುವ ಈ ಪಾಠಶಾಲೆಗಳು ಅಂಥವ್ರಿಗೆ ಸಹ ಇದು ಮಾಡೋದಕ್ಕೆ ಅವ್ರು ಇವರ ಬಿ ಜೆ ಪಿ ಬೆಂಬಲಿಗ ಸಮಾಧಾನ ಮಾಡೋದಕ್ಕೂ ಸಂಸ್ಕೃತವನ್ನು ವಿಸ್ತರಿಸಿದ್ದೀವಿ ಓದೋದಕ್ಕೆ ಅಂತ ಹೇಳೋದು ಬಟ್ ಆ ಬದ್ಧತೆ ಕಾಣ್ತಾ ಇಲ್ಲ ಮಾತೃಭಾಷೆ ಶಿಕ್ಷಣಕ್ಕೆ ಅವಕಾಶ ಕೊಡಬೇಕು ಅನ್ನುವ ಬದ್ಧತೆ ಕಾಣ್ತಾ ಇಲ್ಲ ಯಾಕಂದರೆ ಅದನ್ನ ಅವ್ರು ನಂಬೋದೂ ಇಲ್ಲ ಯಾವಾಗ ನೀವು ಬಹುಮುಖಿ ಸಂಸ್ಕೃತಿಯಲ್ಲಿ ನಂಬಲ್ವ ನೀವು ಬಹುಭಾಷೆಯನ್ನು ನಂಬಲ್ಲ ನೀವು ಅವ್ರಿಗೆ ಹಿಂದಿ ಮಾತ್ರ ಪರಮವಾದ್ದು ಸೊ ಆ ಕಾರಣಕ್ಕೆ ನನಗನಿಸುವಾಗೆ ನೀವು ನೀವು ಮಾತೃಭಾಷೆಯ ಶಿಕ್ಷಣ ಕಲಿಯುವುದು ಐಚ್ಛಿಕ ಆಯಿತು ಅಂದರೆ ಗಾನ್ ಕೆಸದು ಅದು ಕಡ್ಡಾಯ ಆದರೆ ಮಾತ್ರ ಉಳ್ಕೊಳ್ಳುತ್ತೆ ಸೊ ಇವರು ಒಂದು ರೀತಿಯ ಅಡ್ಗೋಡಿ ಮೇಲೆ ದೀಪ ಇಟ್ಟಾಗಿ ಕಾಣುತ್ತೆ ನನಗೆ ಫಸ್ಟ್ ಮಾಡ್ಲ ನಾನೇನು ಡಿಟೇಲ್ಸ್ ನೋಡಲ ಎಮ್ ಸಬ್ಜೆಕ್ಟ್ ಟು ಕರೆಕ್ಷನ್ ನನಗೆ ಅದರ ಎಲ್ಲ ಡಿಟೇಲ್ಸ್ ನೋಡಿಲ್ಲ ಕೆಲವು ನಾನು ಪತ್ರಿಕೆಯಲ್ಲಿ ಬಂದ ಅಂಶಗಳನ್ನು ಮಾತ್ರ ನೋಡಿದ್ದೀನಿ ಒರಿಜಿನಲ್ ಡಾಕ್ಯುಮೆಂಟ್ ನೋಡಿಲ್ಲ ಅದರಿಂದ ನನಗೆ ಅದು ನೆರಟ್ ಮಾಡೋದು ಕಷ್ಟ ಬಟ್ ನನಗೆ ಆ ಉದ್ದೇಶ ಇರ್ಬೋದೇನಂತ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಕೊಡ್ರಿ ಈ ಶಿಕ್ಷಣ ನೀತಿ ನಮಗೆ ತಕ್ಷಣಕ್ಕೆ ಯಾಕಂದರೆ ಹದಿನೈದು ವರ್ಷಗಳ ನಂತರ ಅವರಿಗೆ ಅವರಿಗೆ ಏನು ಬೋಧಕ ವರ್ಗಕ್ಕೆ ಕಾಲಾವಕಾಶ ಅಂತಿರೋದು ಇಲ್ಲಿ ಸಣ್ಣ ಗೊಂದಲ ಕಾಣಿಸ್ತಾ ಇದೆ ಮುಂದಿನ ವರ್ಷದಿಂದಲೇ ಈ ಹೊಸ ಶಿಕ್ಷಣ ನೀತಿ ಇಂಪ್ಲಿಮೆಂಟ್ ಆಗುತ್ತಾ ಏನು ಅನ್ನೋದು ನೋ ಇದೇ ಶಿಕ್ಷಣ ನೀತಿ ನೀವು ಯಾವತ್ತಿಂದ ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಬದಲಾವಣೆಗೆ ಸಂಪೂರ್ಣ ಇಂಪ್ಲಿಮೆಂಟೇಷನಿಗೆ ಸಮಯ ತಗೋಬೋದು ಅದ್ರ ಜೊತೆ ನೀವು ಶಿಕ್ಷಕರಿಗೆ ಸಂಬಂಧಪಟ್ಟಾಗ ನೀವು ತಕ್ಷಣ ಮಾಡೋಕ್ಕಾಗಲ್ಲ ಯಾಕದು ಎರಡು ಸಾವಿರದ ಮೂವತ್ತು ಅಂತ ಯಾಕೆ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಷ್ಟು ಲಾಂಗ್ ಅವಧಿ ಏನಾಗತ್ತೆ ಇಲ್ಲ ಬಟ್ ಶಿಕ್ಷಕರು ಏನಿದ್ದಾರೆ ಬೋಧಿಸುವವರಿಗೆ ನಾಲ್ಕು ವರ್ಷ ಅಂದರೆ ಈ ತಕ್ಷಣ ಬೇಕಾದರೂ ಮಾಡ್ಬೋದಾಗಿತ್ತು ಅದರ ಉದ್ದೇಶ ನನಗೆ ಗೊತ್ತಾಗ್ತಾ ಇಲ್ಲ ಅದ್ರ ಜೊತೆ ನೋಡಿ ಈಗ ಹೈಯರ್ ಕಾಲೇಜಿಗೆ ಸಂಬಂಧಪಟ್ಟಾಗೆ ನೋಡಿ ಇಲ್ಲಿ ಹೇಳ್ತಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಟು ಕಂಡಕ್ಟ್ ಕಾಮನ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಟ್ವೈಸ್ ಎ ಇಯರ್ ಎರಡು ಸಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಅದರ ಜೊತೆಗೆ ಈ ಕಾಮನ್ ಕಾಲೇಜ್ ಎಂಟ್ರೆನ್ಸ್ ವರ್ಷಕ್ಕೆ ಎರಡು ಸಲ ಯಾಕೆ ಒಂದು ಸಲ ಎಂಟ್ರೆನ್ಸ್ ಇರೋದು ಇದರ ಡೀಟೇಲ್ಸ್ ಕೂಡ ನನಗೆ ಗೊತ್ತಿಲ್ಲ ಅದ್ರ ಜೊತೆ ನೋಡಿ ಫೋರ್ ಇಯರ್ ಬ್ಯಾಚರ್ ಫೋರ್ ಇಯರ್ ಮಲ್ಟಿ ಡಿಸಿಪ್ಲರಿ ಬ್ಯಾಚಲರ್ಸ್ ಪ್ರೋಗ್ರಾಮ್ ಟು ಬಿ ಪ್ರಿಫರ್ಡ್ ಮಿಡ್ ಟರ್ಮ್ ಡ್ರಾಪ್ಔಟ್ಸ್ ಟು ಬಿ ಗಿವನ್ ಕ್ರೆಡಿಟ್ ವಿತ್ ಆಪ್ಷನ್ ಟು ಕಂಪ್ಲೀಟ್ ಡಿಗ್ರಿ ಆಫ್ಟರ್ ಎ ಬ್ರೇಕ್ ನಾನು ನಿಮ್ಗೆ ಹೇಳಿದೆ ಅಂದರೆ ನೀವು ಕಾಲೇಜ್ ಬಿಟ್ಬಿಟ್ಟು ಮತ್ತೂ ಬಂದು ಸೇರ್ಕೊಂಡು ಕಂಟಿನ್ಯೂ ಮಾಡ್ಬೋದು ಅಂತ ಆದರೆ ಈ ಕಾಮನ್ ಕಾಲೇಜ್ ಇಡೀ ದೇಶಕ್ಕೆ ಕಾಮನ್ ಒಂದು ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತಿದ್ದೀರಲ್ವಾ ಅದರ ವಿವರಗಳು ಕೂಡ ಇನ್ನೂ ನಮಗೆ ಸಂಪೂರ್ಣ ಲಭ್ಯ ಇಲ್ಲ ಯಾಕಂತ ನೋ ಎಫ್ಲಿಶಿ ಎಫ್ಲಿಯೇಷನ್ ಇದೊಂದು ಹೇಳ್ತಾರೆ ಓವರ್ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಕಾಲೇಜಸ್ ವಿಲ್ ಬಿ ಗಿವನ್

ಅವರು ಯಾಕೆಂದರೆ ಭಾಷಾ ಅಲ್ಪಸಂಖ್ಯಾ ಕೊಂಕಣಿಗರು ಭಾಷಾ ಅಲ್ಪಸಂಖ್ಯಾತರು ಅಂತ ಸೊ ನೀವು ಆಗ ತಕ್ಷಣ ನಿಮಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಜುಕೇಷನಲ್ಲಿ ಇರುವಂಥ ಈ ಮೀಸಲಾತಿ ಸೌಲಭ್ಯದಿಂದ ಹೊರಗೆ ಬಂದುಬಿಡ್ತಾರೆ ಸೊ ಇವರು ಇದ್ರ ಪ್ರಕಾರ ಈಗ ಡೀಮ್ಡ್ ಯೂನಿವರ್ಸಿಟಿಯಾಗಿ ಯಾರು ಬೇಕಾದರೂ ಅವ್ರು ಮಾಡ್ಬೋದು ಅಂತ ನಾನು ಅನುಮಾನ ಬರುವ ಹಾಗೆ ಇದೆ ನೋಡಿ ಓವರ್ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಮುಂದಿನ ಹದಿನೈದು ವರ್ಷಗಳೇ ಕಾಲೇಜ್ ವಿಲ್ ಬಿ ಗಿವನ್ ಗ್ರೇಡೆಡ್ ಎಟಾನಮಿ ಟು ಗೀವ್ ಡಿಗ್ರೀಸ್ ಎಫ್ಲಿಯೇಷನ್ ವಿತ್ ಯೂನಿವರ್ಸಿಟೀಸ್ ಟು ಎಂಡ್ ಸೊ ವುಡ್ ಡೀಮ್ಡ್ ಯೂನಿವರ್ಸಿಟಿ ಸ್ಟ್ಯಾಟಸ್ ಅಂದರೆ ನಮ್ಗೆ ಈಗ ಈಗ ನಮ್ಮ ನೀವೆಲ್ಲ ನಾವು ಧಾರವಾಡ ಯೂನಿವರ್ಸಿಟಿ ಓದಿದ್ದು ಧಾರವಾಡ ಇನ್ ಸರ್ಟಿಫಿಕೇಟ್ ಅಂತಿತ್ತು ಅದು ಹೋಗಿ ಡೀಫ್ ಯೂನಿವರ್ಸಿಟಿಯವರು ಕೊಟ್ಬಿಡ್ತಾರೆ ಅವರು ಯಾವುದೇ ನಾರ್ಮ್ಸ್ಗಳನ್ನು ಅವ್ರಿಗೆ ಫ್ರೀ ಅವರು ಅವ್ರು ಯಾವುದೇ ಯೂನಿವರ್ಸಿಟಿ ಕೆಲಕ್ಕೆ ಬರಲ್ಲ ಅವರು ಸರ್ವತಂತ್ರ ಸ್ವತಂತ್ರರು ಆದ್ದರಿಂದ ಈ ಹೈಯರ್ ಎಜುಕೇಷನನ್ನು ಸಂಪೂರ್ಣವಾಗಿ ಖಾಸಗಿಯವರಿಗೆ ಕೊಡುವ ಒಂದು ಹುನ್ನಾರ ಖಾಸಗಿಯವ್ರಿಗೆ ವಹಿಸ್ಕೊಡುವ ಹುನ್ನಾರ ಮತ್ತು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವ ತಿಮಿಂಗಲ್ಗಳೇನಿವೆ ಅವರಿಗೆ ರಕ್ಷಣೆ ಕೊಡುವ ಒಂದು ಲಕ್ಷಣ ಇದರಲ್ಲಿ ನನಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಶಿಕ್ಷಣ ನೋಡಿದ್ರ ಜೊತೆಗೆ ನೋಡಿ ಇದರ ಇದೊಂದು ಭಾಳ ಅದ್ಭುತವಾಗಿದೆ ಆತ್ಮನಿರ್ಭರ ಭಾರತ ಮಾಡಿಕೊಟ್ಟಿದ್ವಲ್ಲ ನಾವು ಎಲ್ಲ ಇಲ್ಲಿ ನೋಡಿ ಗೋಯಿಂಗ್ ಗ್ಲೋಬಲ್ ಅಂತ ಟಾಪ್ ರೇಟೆಡ್ ಗ್ಲೋಬಲ್ ಯೂನಿವರ್ಸಿಟೀಸ್ ಟು ಬಿ ಫ್ಯಾಸಿಲಿಟೇಟೆಡ್ ಟು ಕಮ್ ಟು ಇಂಡಿಯಾ ಟಾಪ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಟು ಬಿ ಎನ್ಕರೇಜ್ ಟು ಗೋ ಗ್ಲೋಬಲ್ ನೀವು ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಇದೇ ಬರೋದಕ್ಕೆಲ್ಲ ಅವಕಾಶ ಕೊಟ್ಟರೆ ಮೊದಲೇ ನಮಗೆ ವಿದೇಶಿ ಮೋಹ ನಮಗೆ ವಿದೇಶಿ ಮೋಹದಲ್ಲಿ ಬದುಕುವ ಜನ ನಾವು ಅಲ್ವಾ ಯಾವುದೋ ವಿದೇಶಿ ಯೂನಿವರ್ಸಿಟಿ ಇಲ್ಲಿ ಬಂದು ನನಗೆ ಡಿಗ್ರಿ ಕೊಡುತ್ತೆ ಇದ್ದರೆ ತಕ್ಷಣ ಮಕ್ಕಳನ್ನು ಅದು ಕಳಿಸ್ತಾರೆ ಒಂದು ಅಲ್ಲಿ ಎಜುಕೇಷನ್ ಸ್ಟ್ಯಾಂಡರ್ಡ್ ಚೆನ್ನಾಗಿ ಚೆನ್ನಾಗಿರ್ಬೋದು ಐ ಡೋಂಟ್ ಡಿನೈ ಆದರೆ ಇದನ್ನು ಹೋಯ್ತು ಆತ್ಮನಿರ್ಭರ ನೀವು ಇಲ್ಲಿರುವ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಖಾಸಗಿಯದ್ದು ಬಿಟ್ಬಿಟ್ಟು ಸರ್ಕಾರಿ ಸ್ವಾಮ್ಯದ ಅದ್ಭುತವಾದ ಯೂನಿವರ್ಸಿಟಿಗಳು ಜೆ ಎನ್ ಯು ಅಂತದ್ದು ಇನ್ನೊಂದು ಇದು ಅದಕ್ಕೆ ಬೆಂಬಲ ಕೊಡೋದು ಮಾತಾಡಲ್ಲ ನೀವು ನೀವು ವಿದೇಶಿ ಯೂನಿವರ್ಸಿಟಿಗಳನ್ನೂ ಒಂದು ಕಡೆ ಆಹ್ವಾನ ಮಾಡ್ತೀರಿ ಇನ್ನೊಂದು ಕಡೆ ಆತ್ಮನಿರ್ಭರತೆ ಅಂತ ಮಾತಾಡ್ತೀರಿ ಈ ದ್ವಂದ್ವ ಇಡೀ ಇದರಲ್ಲಿ ಕಾಡುತ್ತೆ ನಾವು ಇದನ್ನೆಲ್ಲ ನೋಡ್ತಿರುವಾಗ ಶಿಕ್ಷಣ ಅನ್ನೋದು ಈಗಾಗಲೇ ದೊಡ್ಡ ಬಿಜಿನೆಸ್ ಆಗಿಬಿಟ್ಟಿದೆ ಈಗ ಈ ಹೊಸ ಶಿಕ್ಷಣ ನೀತಿ ಅನ್ನು ಇನ್ನಷ್ಟು ವಿಸ್ತರಿಸೋಕೆ ಅವಕಾಶ ಕೊಡುತ್ತೆ ಹೊರತು ಶಿಕ್ಷಣವನ್ನಲ್ಲ ಅಂತ ಅನ್ನಿಸ್ತಾ ಅನ್ನುವ ಅನುಮಾನ ಎಸ್ ನೀವು ಏನು ವ್ಯಾಪಾರಸ್ಥರ ಪರವಾಗಿರುವವರು ಯಾವತ್ತೂ ವ್ಯಾಪಾರಸ್ಥರ ಪರವಾಗಿ ಇರ್ತಾರೆ ಆ ವ್ಯಾಪಾರಸ್ಥರು ಅದು ದೊಡ್ಡ ವ್ಯಾಪಾರಸ್ಥರ ಪರವಾಗಿರುವಂಥವ್ರು ಅಲ್ವಾ ಸೊ ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ಖಾಸಗೀಕರಣಕ್ಕೆ ಉತ್ತೇಜನ ನೀಡುವಂಥದ್ದು ಅವರ ಪರವಾಗಿ ನಿಲ್ಲುವಂಥದ್ದು ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಕೆಲವು ಸ್ವಾಗತಾರ್ಹ ಅಂಶಗಳು ಇವೆ ಆದರೆ ಸ್ವಾಗತ ಮಾಡದಿರುವ ಅಂಶಗಳು ತುಂಬ ಇವೆ ಗೌಡ್ರೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ನಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರೀ ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿ ಸಂವಾದ ಇನ್ನೊಂದು ವಿಷಯ ಇಟ್ಕೊಂಡು ನಾನು ಮತ್ತೊಗೊಂಡು ಬರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ